ಅಕ್ಟೋಬರ್ 21 ಅನುದಿನದ ಪರಲೋಕಮನ್ನ. ಈ ದಿನದ ವಾಕ್ಯ: ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಲೂಕನು ಬರೆದ ಸುವಾರ್ತೆ 11:2. ಈ ಶಬ್ದ ಸಮೂಹದ ಪೂಜ್ಯ ಭಾವನೆ ಸ್ತುತಿಗೆ ಅರ್ಹವಾದ ದೈವತ್ವ ಮತ್ತು ಅದರ ವಿಶಾಲ ಭಾವನೆಯು ಆತನನ್ನು ಆರಾಧಿಸಿ ಘನವನ್ನು ಸಲ್ಲಿಸಿದಂತೆ ನಮ್ಮ ಮನವಿ ದೇವರಿಗೆ ಸಲ್ಲಿಸಿದಾಗ ನಮ್ಮ ಆಲೋಚನೆಗಳು ಸ್ವಾರ್ಥರಹಿತವಾಗಿದ್ದು ಇತರರ ಪರವಾಗಿಯೂ ಅಲ್ಲದೆ ಕೇವಲ ದೇವರಿಗಾಗಿಯೇ ಘನಪಡಿಸುವುದಾಗಿರಬೇಕು. ದೇವರ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಬೇಕು. ನಮಗೋಸ್ಕರ ಪ್ರಥಮವಾಗಿ ಯಾವುದನ್ನು ಬೇಡಬಾರದು ಅಥವಾ ನಮ್ಮ ಪ್ರಿಯರ ಪರವಾಗಿಯೂ ಬೇಡಬಾರದು. ದೇವರು ಇವು ಯಾವುದನ್ನು ಅನುಮೋದಿಸುವುದಿಲ್ಲ ಅಥವಾ ಆಜ್ಞಾಪಿಸುವುದಿಲ್ಲ. ಆದ್ದರಿಂದ ನಾವು ಮೊದಲು ದೇವರನ್ನು ಕೊಂಡಾಡುವುದಲ್ಲದೆ ಆತನ ನಾಮದ ಮಹಿಮೆ ಮತ್ತು ಪರಿಶುದ್ಧತೆಯನ್ನು ಹೃದಯಪೂರ್ವಕವಾಗಿ ಆರಾಧಿಸಬೇಕು. ಇದನ್ನು ಬಿಟ್ಟು ಬೇರೆ ಏನನ್ನಾದರೂ ಮಾಡುವ ಕ್ರೈಸ್ತರು ಕಳಂಕಿತವಾದ ಪರಿಸ್ಥಿತಿಯಲ್ಲಿ ಸಿಕ್ಕಿಕೊಳ್ಳುವರು.